ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೊಂದು ಸಂಖ್ಯೆ ನೂರ ಹದಿನಾರು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ಮತ್ತಾಯ ಐದನೇ ಅಧ್ಯಾಯ ಮೂರನೇ ವಚನ ಕರ್ತನ ಮೇಲೆ ಅವಲಂಬಿತರಾಗಿ ಆತನ ಮೇಲೆ ನಂಬಿಕೆ ನೆಟ್ಟು ಬೆಳೆಯುವವರಿಗೆ ಪ್ರಸ್ತುತ ಸ್ಥಿತಿಗಳು ನಿಜವಾಗಿಯೂ ವಿಶೇಷವಾಗಿ ಉಪಯುಕ್ತವಾಗಿವೆ ಈ ವಿಚಾರದಲ್ಲಿ ನಾವು ನೋಡುವಂತೆ ಶ್ರೀಮಂತರು ಬಡವರ ಮೇಲೆ ಲಾಭವನ್ನು ಗಳಿಸಿಕೊಂಡಿದ್ದಾರೆ ಮತ್ತು ಅಡವಿಯ ಹೂಗಳಂತೆ ಇರುವ ಆ ಬಡವರ ಮೇಲೆ ಕರ್ತನಾದ ಏಸು ಇಲ್ಲಿ ಸಂಬೋಧಿಸುತ್ತಿದ್ದಾರೆ ಹೀಗೆ ಆತ್ಮದಲ್ಲಿ ಬಡವರಾಗಿರುವವರಿಗೆ ತಮ್ಮ ದುರ್ಬಲತೆಯನ್ನು ಗ್ರಹಿಸಿಕೊಳ್ಳುವವರಿಗೆ ಏಸು ಕ್ರಿಸ್ತನು ಮಾತ್ರ ಕೊಡಲು ಸಾಧ್ಯವಾದ ವಿಶ್ರಾಂತಿ ಮತ್ತು ಸಮಾಧಾನವನ್ನು ಹಂಬಲಿಸುವವರಿಗೆ ಈ ವಿಶ್ರಾಂತಿಗೋಸ್ಕರ ಆತನಲ್ಲಿಗೆ ಬರುವವರಿಗೆ ಪ್ರಭುವಿನ ಅನುಗ್ರಹವುಳ್ಳ ವಾಗ್ದಾನಗಳನ್ನು ಹಾಗೂ ಜ್ಞಾನದ ಪಾಠವನ್ನು ಹಿತವನ್ನು ಮತ್ತು ಬೋಧನೆಯನ್ನು ಕೊಡಲಾಗುವುದು